ಕಳೆದ ಬರವು ಕೂಡ ಡ್ರೋನ್ ಪ್ರತಾಪ್ ಅವರು ಗಿಚ್ಚೆ ಗಿಲಿಗಿಲಿ ಪ್ರೋಗ್ರಾಂ ನಲ್ಲಿ ಕಾಣಿಸ್ಕೊಂಡಿಲ್ಲ ಅದೇ ರೀತಿ ಈ ವಾರವೂ ಕೂಡ ಗಿಚ್ಚೆ ಗಿಲಿಗಿಲಿ ಪ್ರೋಗ್ರಾಂ ನಲ್ಲಿ ಡ್ರೋನ್ ಪ್ರತಾಪ್ ಬರ್ತಿಲ್ಲ ಕಾರಣ ಏನು ಅಂದ್ರೆ ಬಹಳಷ್ಟು ರೀತಿಯಲ್ಲಿ ಬದಲಾವಣೆಗಳು ಪ್ರತಾಪ್ ಅವರ ಒಂದು ಜೀವನದಲ್ಲಿ ನಡೆದಿದೆ ಡುವೆಲ್ ಮೈಂಡೆಡ್ ಆಗಿದ್ದಾರೆ ಕೆಲವೊಂದು ಬಾರಿ ಅವರಿಗೆ ಇರಬೇಕು ಅನ್ಸುತ್ತೆ ಇನ್ನ ಕೆಲವೊಂದು ಬಾರಿ ನನಗೆ ಇಲ್ಲಿ ಇರೋದು ಬೇಡ ಅನ್ಸ್ತಾ ಇದೆಯಂತೆ ಸೊ ಅದಕ್ಕೋಸ್ಕರ ಅವರು ಒಂದು ನಿರ್ಧಾರವನ್ನ ಮಾಡಿದ್ದಾರೆ ಕಾಮಿಡಿ ಸ್ಕಿಟ್ ಗಳು ಅಂತ ಮಾಡೋದು ಬೇಡ ನನಗೆ ಒಂದು ಕೆಲಸಗಳು ಇದೆ ಹೀಗಾಗಿ ನಾನು ಅಲ್ಲಿಗೆ ಹೋಗ್ಬೇಕನ್ನುವಂತ ನಿರ್ಧಾರ ತಗೊಂಡಿದ್ದು ಕಾಮಿಡಿ ಮಾಡೋದು ಬೇಡ ಕಾಮಿಡಿ ಸ್ಕಿಟ್ ಗಳನ್ನ ಮಾಡೋದು ಬೇಡ ಎನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಪ್ರತಾಪ್ ಅವರು ಸೊ ಹೀಗಾಗಿ ಅವರು ಗಿಲಿ ಗಿಲಿಗಿಲಿಗೆ ಬರ್ತಾ ಇಲ್ಲ ಶೂಟಿಂಗ್ ನಲ್ಲಿ ಆಗ್ತಿಲ್ಲ ಅನ್ನುವಂತ ಮಾಹಿತಿ ಕೂಡ ಗೊತ್ತಾಗ್ತಿದೆ ಅಲ್ಲದೆ ನಿರಂಜನ್ ದೇಶಪಾಂಡೆ ಅವರು ಹೇಳಿರುವಂತಹ ಪ್ರಕಾರ ಟೀಮ್ ಮೆಂಬರ್ಸ್ ಜೊತೆ ತುಂಬಾನೇ ಡಿಸ್ಕಷನ್ ಕೂಡ ನಡೀತಂತೆ ಪ್ರತಾಪ್ ಅವರಿಗೆ ಒಂದು ರೀತಿಯಲ್ಲಿ ಇಷ್ಟವಾಗ್ತಿಲ್ವಂತೆ ಈ ಒಂದು ಕಾಮಿಡಿ ಶೋ ಆಗಿರ್ಬೋದು ನಟನ ಎಲ್ಲವೂ ಕೂಡ ಹೊಸದಾಗಿದೆಯಲ್ಲ ಸೊ ಹೀಗಾಗಿ ಅವ್ರಿಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲ ಜೊತೆಗೆ ಕಾಮಿಡಿ ಮಾಡಿದ್ರೆ ಜನರು ನನ್ನನ್ನ ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನುವಂತ ಒಂದು ಗೊಂದಲದಲ್ಲಿ ಪ್ರತಾಪ್ ಅವರು ಇದ್ದಾರಂತೆ ಅದಕ್ಕೋಸ್ಕರ ಪ್ರತಾಪ್ ಅವ್ರ ಈ ರೀತಿ ಒಂದು ನಿರ್ಧಾರ ಮಾಡಿದ್ದಾರೆ ಜನರೇ ತುಂಬಾನೇ ಇಷ್ಟಪಟ್ಟು ಕಾಮಿಡಿ ಶೋಗೆ ಬನ್ನಿ ಜನರೇ ತುಂಬಾನೇ ಫೇಮಸ್ ಅನ್ನು ಕೂಡ ಮಾಡುತ್ತಿರೋದು ಆದ್ರೆ ಪ್ರತಾಪ್ ಅವ್ರಿಗೆ ಇದು ಇಷ್ಟವಾಗ್ತಿಲ್ಲ ಅವ್ರು ಕೆಲಸ ಮಾಡ್ಬೇಕಂತೆ ಅದಕ್ಕೋಸ್ಕರ ಪ್ರತಾಪ್ ಅವರು ಕಾಣಿಸ್ಕೋತಿಲ್ಲ ಅದಕ್ಕೋಸ್ಕರ ಅವರು ಗೆಚ್ಚಿ ಗಿಲಿಗಿಲಿಯಿಂದ ಶೋ ಇಂದ ಹೊರ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಗೊತ್ತಾಗ್ತಿದೆ ನಾನು ಈ ಒಂದು ಶೋ ನಲ್ಲಿ ಇರೋದಿಲ್ಲ ಅನ್ನುವಂತ ಮಾಹಿತಿ ಎಲ್ಲರಿಗೂ ಕೂಡ ತಿಳಿಸಿ ಶೋ ಇಂದ ಹೊರ ಬಂದಿದ್ದಾರೆ ಅಂತ ಕೂಡ ಗೊತ್ತಾಗ್ತಿದೆ ಒಟ್ಟಿನಲ್ಲಿ ಪ್ರತಾಪ್ ಅವರನ್ನ ಜನತೆ ಮಿಸ್ ಮಾಡ್ಕೋತಾರೆ ಗೆಚ್ಚಿ ಗಿಲಿಗಿಲಿಗೆ ಬರ್ತಿದ್ದಾರೆಂದ ತಕ್ಷಣ ಪ್ರತಾಪ್ ಅವರನ್ನ ಅಭಿಮಾನಿಗಳು ತುಂಬಾನೇ ಇಷ್ಟಪಡಲು ಶುರು ಮಾಡಿದ್ರು ಮತ್ತೊಮ್ಮೆ ಟಿವಿಲಿ ನೋಡ್ಬೋದು ಮೂರು ತಿಂಗಳ ಕಾಲ ಅಂತ ಅಂದ್ಕೊಂಡಿದ್ರು ಆದ್ರೆ ಪ್ರತಾಪ್ ಅವರು ನಾನು ಒಂದು ಶೋನ ಕಂಟಿನ್ಯೂ ಮಾಡೋದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ ಕೇವಲ ಒಂದು ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮದ ದಿವಸ ಬಂದ ನಂತರ ಇನ್ನೊಂದು ಒಂದು ಮಂತ್ರವಾದಿಯ ಒಂದು ಸ್ಕಿಟ್ ಅನ್ನ ಕೂಡ ಮಾಡುತ್ತಾರೆ ಒಂದು ವಾರ ನಂತರದಲ್ಲಿ ಎರಡು ವಾರದಿಂದ ಪ್ರತಾಪ್ ಕಾಣಿಸ್ಕೋತಾನೆ ಪ್ರತಾಪ್ ಅವರು ಗಿತ್ಸಿ ಗಿಲಿಗಿಲಿ ಪ್ರೋಗ್ರಾಮ್ ಗೆ ಬರ್ತಾ ಇದ್ರೆ ತುಂಬಾನೇ ಚೆನ್ನಾಗಿರೋದು ಜನರು ತುಂಬಾನೇ ಇಂಟ್ರೆಸ್ಟಿಂಗ್ ನಿಂದ ಬೇರೆ ನೋಡ್ತಿದ್ದಾರೆ ಜೊತೆಗೆ ಪ್ರತಾಪ್ ಬಂದ ತಕ್ಷಣ ಬಹಳಷ್ಟು ರೀತಿಯಲ್ಲಿ ಟಿ ಆರ್ ಪಿ ಕೂಡ ಜಾಸ್ತಿ ಆಗಿತ್ತು ಆದ್ರೆ ಎರಡೇ ಎರಡು ಒಂದು ಎಪಿಸೋಡ್ ನಲ್ಲಿ ಮಾತ್ರ ಪ್ರತಾಪ್ ಕಾಣಿಸ್ಕೋತಾರೆ ಪ್ರತಾಪ್ ಅವರು ಬಹುಶಃ ಬರೋದಿಲ್ಲ ಅಂತಾನೆ ಕನ್ಫರ್ಮ್ ಆಗಿದೆ ಯಾಕಂದ್ರೆ ಈ ವಾರವೂ ಕೂಡ ಅಂದ್ರೆ ಶನಿವಾರ ಭಾನುವಾರ ಇದೆಯಲ್ಲ ಇವತ್ತು ನಿನ್ನೆ ಮತ್ತೆ ಇವತ್ತು ಇವತ್ತು ಕೂಡ ಪ್ರತಾಪ್ ಅವ್ರು ಕಾಣಿಸ್ಕೊಂಡಿಲ್ಲ ಅವ್ರ ಒಂದು ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಇಲ್ಲ ಕಾರಣ ಅವರು ಶೂಟಿಂಗ್ ಕೂಡ ಬರ್ತಿಲ್ಲ ಅವ್ರಿಗೆ ಬೇರೆ ಕೆಲಸ ಅಂತ ಜೊತೆಗೆ ಒಂದು ಡ್ರೋನ್ ವಿಚಾರವಾಗಿ ಕೂಡ ಕೆಲಸ ಅಂತ ಹೀಗಾಗಿ ಅವರು ಪ್ರತಾಪ್ ಅವರು ಇನ್ನು ಮುಂದೆ ಗಿಚ್ಚಿ ಗಿಲಿಗಿಲಿ ಪ್ರೋಗ್ರಾಮ್ಗೆ ಬರೋದಿಲ್ಲ ಪ್ರತಾಪ್ ಅವರನ್ನ ತುಂಬಾ ಜನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಗೆ ಅನ್ನಿಸ್ತು ಗಿಚ್ಚಿ ಗಿಲಿಗಿಲಿ ಪ್ರೋಗ್ರಾಮ್ಗೆ ಪ್ರತಾಪ್ ಅವ್ರು ವಾಪಸ್ ಬರ್ಬೇಕಾಗಿತ್ತ ನಟನೆ ಮಾಡ್ಬೇಕಾಗಿತ್ತ ಕಾಮಿಡಿ ಮಾಡ್ಬೇಕಾಗಿತ್ತ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ಹಾಗಾಗಿ ನಿಮ್ಗೂ ಕೂಡ ಡ್ರೋಮ್ ಪ್ರತಾಪ್ ಎಷ್ಟು ಆಗಿದ್ರೆ ಜೈ ಡೋಮ್ ಪ್ರತಾಪ್ ಅಂತ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಟ್ಟು